ಮಾಡಲಿ
ಮನಸ್ಸಲ್ಲ ಅದು
ಬುದ್ಧಿವಂತಿಕೆಯಲ್ಲಿರಬೇಕಾಗುತ್ತದೆ. ಕಡಿಮೆ ಆಗಿದೆ ಅಲ್ಲ, ಭಾರತದಲ್ಲಿ ಹೆಚ್ಚಾಗಿದೆ ಅಂತದ್ದೆಲ್ಲ. ಅಯ್ಯೋ, ಅವ ಮಾಡಿದ ಒಂದೊಂದು ಕತೆ ಕೇಳಿದ್ರೆ ನನಗೆ ರೋಮಾಂಚನವಾಗುತ್ತದೆ ಗೊತ್ತಾ ನಿನಗೆ? ನಿನಗೇನು ಅವಕಾಶ ಸಿಗ್ಲಿಲ್ಲಲ್ಲ ಅದನ್ನ ನೋಡ್ಲಿಕ್ಕೆ. ತೋರಿಸ್ಲಿಲ್ಲ ಅಂತ, ಹಾ ಒಳಗು ತೋರಿಸ್ಲಿಕ್ಕೆ ಆಗ್ಲಿಲ್ಲ, ನನ್ ಹೊರಗು ತೋರಿಸ್ಲಿಕ್ಕೆ ಆಗ್ಲಿಲ್ಲ. ನಾನು ಬೇಡ ಅಂತ ಬಿಟ್ಟಿದ್ದೆ. ಯಾಕೆ? ಚಾಪೆ ಇದ್ದಷ್ಟೇ ಕಾಲನ್ನು ಬಿಡಿಸಬೇಕು. ನಮ್ಮ ಯೋಗ್ಯತೆಗೆ ಸರಿಯಾದ ವ್ಯವಹಾರವನ್ನೇ ನಾವು ಮಾಡ್ತಾ ಇರಬೇಕು. ಏನೀಗ ಅರ್ಥ ಹೆಚ್ಚಿದೆ? ಹೆಚ್ಚಲ್ಲದೆ ಒಂದು ಉದಾಹರಣೆ ಕೊಡ್ಲ ಅವರ ವಿಷಯದ ಕುರಿತಾಗಿ. ಯಾವ್ದಪ್ಪ? ಗಜಗೌರಿ ವ್ರತ ಮಾಡಿದ್ದು. ಗಜನೋಹಿ. ಹೌದೌದು. ಗಾಂಧಾರಿ ಮಾಡಿದ್ದು. ಈ ಕಡೆಯಲ್ಲಿ ಕುಂತಿಗೆ ಹೇಳಿಕೆ ಕೊಡ್ಲಿಲ್ಲ, ಸಹಜವಾಗಿಯೇ ಬೇಸರವಾಯಿತು. ಕಣ್ಣೀರು ಅನ್ನ ಹಾಕುತ್ತಾ ಇದ್ದಂತಹ ಕುಂತಿಯ ಬಳಿಗೆ ಪಾಂಡವರ ಇವರು ಬಂದು, ಯೋಚನೆ ಮಾಡುವುದು ಬೇಡಮ್ಮ, ನಾವಿದ್ದೇವೆ, ನೀವು ವ್ರತವನ್ನು ಮಾಡಬಹುದು. ಭೀಮ ಹೇಳಿದ್ದಂತೆ ನಾನೊಂದಿಷ್ಟು ಮಣ್ಣು ತರ್ತೇನೆ, ಮಣ್ಣಿನ ಆನೆಯನ್ನು ಮಾಡುವ, ವ್ರತ ಮಾಡುವ ಅಂತ. ಆವಾಗ ನಮ್ಮ ಅರ್ಜುನ ಹೇಳಿದ ಮಾತಾದ್ರು ಯಾವುದು? ಅರ್ಜುನ ಈಗ ನಮ್ಮ ಸಂತಾನದವಾದದ್ದು ಯಾವಾಗ? ಈಗ ನಮ್ಮ ಕುಟುಂಬದವನಂತಲ್ಲ ಅರ್ಜುನ, ಈಗ ನೀವ್ ಹೇಳಿದ್ರಿ ನಮ್ಮ ಅರ್ಜುನ ಅಂತ ಹೇಳಿಕೊಂಡು. ಅವನ ಮೇಲಿರೋ ಅಭಿಮಾನವೇ ನನ್ನ ಬಾಯಲ್ಲಿ ಹಾಗೆ ಬಂದದ್ದೇ. ಅಭಿಮಾನ? ಹೌದೌದು. ಮಣ್ಣಿನ ಆನೆ ಮಾಡುವುದಲ್ಲ, ಸ್ವರ್ಗಲೋಕದಿಂದ ಐರಾವತವನ್ನೇ ನಾನು ಧರೆಗಿಳಿಸುತ್ತೇನೆ ಎನ್ನುವ ಹಾಗೆ. ಜೀವಂತ ಮಾಡಿದ ಮಣ್ಣಿನ ಆನೆಗೆ ಒಯ್ಯೇ ತರದು ಸುರಪನ ಐರಾವತವ ತಲೆತುವೆ ಧರೆಗಿಳಿಸುವೆ. ತಡ ಮಾಡಲಿಲ್ಲ, ಒಂದು ಲೇಖನವನ್ನ ಬರೆದ. ದೇವೇಂದ್ರನಿಗೆ ವರ್ತಮಾನವನ್ನ ಮುಟ್ಟಿಸುವುದಕ್ಕಾಗಿ ತನ್ನ ಬಾಣಕ್ಕೆ ಅದನ್ನ ಸೇರಿಸಿದ. ಆ ಬಾಣವನ್ನ ಇಲ್ಲಿಗೆ ಜೋಡಿಸಿದ. ಆ ಕರ್ಣನ ಪರ್ಯಂತರವಾಗಿ ಎಳೆದು ಎಳೆದು ಸೋಯಿ ಅಂತ ಬಿಟ್ಟ ನೋಡು ಒಂದು ಬಾಣ. ಹೇಗೆ ಹೋದದ್ದು? ಹೇಗೆ ಸೋಯಿ ಅಂತ ಹೋಯ್ತು, ಶಬ್ದ ಮಾಡ್ತಾ ಹೋಯ್ತಲ್ಲ. ಹೌದೌದು. ಅದು ವಿಶೇಷಣಗಳು ತುಂಬಾ ರೈಯನೆ ಸಾಗಿತು, ಸೈಯನೆ ಬಂತು. ತಪ್ಪೇನೂ ಅಲ್ಲ, ಬಾಣ ಹೋಗುವಾಗ ಹಾಗೆ ಗಾಳಿ ಸೀಳಿಕೊಂಡು ಹೋದಂತಹ ಆ ಬಾಣ ಸ್ವರ್ಗಲೋಕದ ದೇವೇಂದ್ರನ ಸಭೆಯ ವಜ್ರ ಕಂಬಕ್ಕೆ ರಥದಾಗಿತ್ತು. ಅಲ್ಲಿ ಇರುವುದು ಇರ್ಲಿಲ್ಲ, ಶಬ್ದ ಕೇಳಿದೇವೆ, ಹಿಂದೆ ಹೋದದ್ದು ಹೇಳಿಲ್ಲ. ಅಷ್ಟೊತ್ತಿಗೆ ದೇವೇಂದ್ರ ದಡ ಮುಂದುವರಿಸಿ ಗೊತ್ತು ನಿಮಗೆ. ಕಥೆಯನ್ನು ರಂಜನೀಯ ಮಾಡಿ ಹೇಳುವ ಕ್ರಮ ಹಾಗೆ. ಹೌದಾ? ಬುಸ್ಸು ಕೊಟ್ಟಿದ್ದು ಹೇಳುದಲ್ಲ, ನಾವು ಊಹಿಸುವುದು ಬಿಡಿಸಿ ಓದಿದ ತಡಬಡಾಯಿಸಿ ಎಂತ ಎದ್ದು ಓದಿದ ಪಟಪಟನೆ ಓದಿದ ವಿಷಯ ಅರ್ಥ ಆಯ್ತು. ಅರ್ಥ ಆಯ್ತು, ಚಿಂತೆ ಆಯ್ತು ದೇವೇಂದ್ರನಿಗೆ. ಯಾಕಾಗಿ? ಕೇಳಿದ್ದು ಮಗ ಪಾರ್ಥ, ಪಾರ್ಥ ದೇವಲೋಕದ ಸುವಸ್ತುಗಳನ್ನ ಐರಾವತವನ್ನ ಕಳಿಸಿಕೊಡ್ಬೇಕು ಅಂತ. ಹೌದಪ್ಪ, ಏನೇ ಹೇಳಿದ್ರು ಸ್ವರ್ಗಲೋಕದ ಸುವಸ್ತುಗಳು ಮೂಲಕ ಹೋಗುವುದು ಸರಿಯಾ ಅಂತ ಯೋಚನೆ ಮಾಡಿದ. ದಡ ದಡನೆ ಶತಪಥವನ್ನು ಹಾಕಿದ. ಕಥೆಗಿಂತ ನಿನ್ನದು ಇದೇ ಹೆಚ್ಚು. ಆಗಲ್ಲ, ಹೌದ, ವಿಶೇಷಣಗಳು ಬೇಕಾಗುತ್ತದೆ. ಜ್ವಾಲ ಭೂಲೋಕ ಕಳಿಸಿಕೊಡ್ಲಿಕ್ಕೂ ಅಲ್ಲ, ಅಲ್ಲ ಹಾಗಂತ ಮಗನ ಮಾತನ್ನ ಮೀರ್ಲಿಕ್ಕೂ ಅಲ್ಲ. ಯೋಚನೆ ಮಾಡಿದಂತಹ ದೇವೇಂದ್ರ ಪ್ರತಿಯಾಗಿ ಒಂದು ಲೇಖನವನ್ನ ಬರೆದ. ಏನಂತ? ಕಳುಹಿಸಿಕೊಡ್ಲಿಕ್ಕೆ ತೊಂದರೆ ಇಲ್ಲ, ಭೂಮಿಗೂ ಸ್ವರ್ಗಕ್ಕೂ ಆನೆಯನ್ನ ಕಳಿಸುವುದಕ್ಕೆ ಒಂದು ಸೇತುವೆ ವ್ಯವಸ್ಥೆ ಆಗಬೇಕು ಅಂತ. ಒಂದು ದಾರಿ? ಹೌದೌದು, ದಾರಿಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಲೇಖನವನ್ನ ಬರೆದ. ಕೆಳಗೆ ಹಾಕಿದ. ಪಟಾಲ್ ಅಂತ ಬಿತ್ತ. ಗಟ್ಟಿರುವ ಸ್ಥಳಕ್ಕೆ ನೋಡಿದವರಿಗೆ ಒಮ್ಮೆಲೆ ಓದಿದ. ಈಗೆಲ್ಲ ವಿಷಯ ಇತ್ತ ಇಲ್ವ? ಮಧ್ಯಮ ತಡ ಮಾಡ್ಲಿಲ್ಲ. ಏನು ಮಾಡಿದ? ಸೇತುವೆ ವ್ಯವಸ್ಥೆ ಮಾಡುವುದಕ್ಕೆ ತನ್ನ ಪತ್ತಲಿಕೆಯಲ್ಲಿರುವಂತಹ ಅಕ್ಷಯ ಶರವನ್ನ ತೆಗೆದ ಸೇರಿಸಿ ಇಲ್ಲಿಗೆ ಪುನಃ ಸ್ವಯಂ ಅಂತ ಬಿಟ್ಟ. ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು ಬಾಣಗಳು ಸೇರಿ ಸೇರಿ ಸ್ವರ್ಗಕ್ಕೂ ಭೂಮಿಗೂ ಒಂದು ಸೇತುವೆ ವ್ಯವಸ್ಥೆ ಆಯ್ತು. ಕಳುಹಿಸಿಕೊಡುವುದು ದೇವೇಂದ್ರಗೆ ಅನಿವಾರ್ಯವಾಗಿತ್ತ. ಹೌದಪ್ಪ, ಎಲ್ಲ ಕಳುಹಿಸಿಕೊಟ್ಟ. ಆಮೇಲೆ ಆನೆ ಇಳಿದು ಬರುವ ಚಂದ ನೋಡಬೇಕಾಗಿತ್ತು. ಐರಾವತ ಜಗ 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 ಅಂತ.
ಹೆಂಗಸರು ಬಿಟ್ಟ ಕಣ್ಣಿಂದ ಪಿಡಿ 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 ನೋಡಿ ಸುಳ್ಳೆಲ್ಲ. ಇಂತಹ ಕನ್ನಡದ ಇಂತಹ ಒಳ್ಳೆ ಒಳ್ಳೆ ಮುತ್ತಿನಂತಹ ಶಬ್ದಗಳು ಮರೆಯಾಗಿ ಹೋಗುವ ಕಾರಣ ನೆನಪು ಮಾಡಿಕೊಂಡ್ರೆ ತಪ್ಪೇನು ಅಲ್ಲಿ ತಪ್ಪಲ್ವೇ ಮಾತ್ರವೇ ಅಲ್ಲ. ಒಂದು ಕಥೆಯನ್ನು ಹೇಳುವಂತ ಹೊತ್ತಿನಲ್ಲಿ ಕಥೆ ನಾವು ಬಹಳ ಕೇಳಿರ್ತೇವೆ. ಹೌದು, ಹೇಳುವಂತ ಹೊತ್ತಿನಲ್ಲಿ ಕುತೂಹಲವನ್ನು ಮೂಡಿಸುತ್ತ ಬೆರಗು ಮೂಡಿಸುವ ಇಂತಹ ವಿಶ್ಲೇಷಣೆಗಳು ರಂಜನೆಗಳು ಬೇಕೇ ಬೇಕು. ಅಪ್ಪ ಹೇಳಿದ ತಪ್ಪೇನೂ ಅಲ್ಲ ಅಲ್ವೇ. ಐರಾವತದ ಪ್ರಕರಣ ಎನ್ನುವಂಥದ್ದು ನಡೆದದ್ದೇ ಹೌದು ಮಗು, ಆದ್ರೆ ಯೋಚನೆ ಏನು ಮಾಡಿ ಏನಮ್ಮ ಕಥೆಯ ಒಂದು ಮಕ್ಕಳನ್ನು ಯೋಚಿಸಿಕೊಂಡು ನಾವು ಸಂತೋಷ ಪಡುವುದು ಬೇರೆ, ಕಲಾತ್ಮಕವಾದಂತಹ ರೀತಿಯಲ್ಲಿ ಯೋಚಿಸುವುದು ಬೇರೆ, ಆದರೆ ಬುದ್ಧಿಯಿಂದ ಯೋಚಿಸುವುದು ಮತ್ತೊಂದು. ದೇವಲೋಕಕ್ಕೆ ಅರ್ಜುನ ಬಾಣವನ್ನು ಬಿಟ್ಟ. ಹೌದಾ? ದೇವಲೋಕ ನೋಡಿದ್ದಾನ ಅರ್ಜುನ? ನೋಡಿದ್ದೆ. ಭೂಲೋಕ ನಿಂತವರಿಗೆ ದೇವಲೋಕ ಕಾಣುತ್ತದ? ಸಾಧ್ಯ ಉಂಟಾ? ಹಾಗಾದ್ರೆ ಕಾಣದೇ ಇದ್ದುವ ಕಡೆಗೆ ಬಾಣ ಬಿಡುವುದಕ್ಕೆ ಅದು ಅದುವೇ. ಹೌದಾ? ಹೌದು. ಆಯ್ತಪ್ಪ, ಕಾಣದೇ ಇದ್ರು ಗುರಿ ಕಾಣದೇ ಇದ್ರು ಬಾಣ ಹೊಡಿದಿಕ್ಕಾಗುತ್ತದೆ. ಶಬ್ದವಾದ್ರೂ ಕೇಳಿದ್ರು. ಹೌದು, ಶಬ್ದವೇ ವಿದ್ಯೆ ಅಂತ ಉಂಟು. ಹೌದಲ್ಲ, ಶಬ್ದ ಕೇಳಿದ್ದಿಲ್ಲ, ಕಣ್ಣಿಗೆ ಕಂಡದ್ದಿಲ್ಲ ದೇವಲೋಕ, ಹಾಗಾದ್ರೆ ಎಲ್ಲಿಗೆ ಬಾಣ ಹೊಡೆದ? ಹೇಗೆ ಬಿಟ್ಟ? ಅದು ವಜ್ರ ಸ್ತಂಭವೇ ಅಂತ ಹೇಗೆ ಅಲ್ವಾ? ಹೌದು, ಬಿಡು. ಅಂತೂ ಇಂದ್ರ ದೆಸೆಯಲ್ಲಿ ಉಂಟು, ಪೂರ್ವ ದಿಕ್ಕಿನಲ್ಲಿ ಉಂಟು ದೇವಲೋಕ. ಹಾಗಾಗಿ ಅಲ್ಲಿಗೆ ಒಂದು ಕಳಿಸಿಕೊಟ್ಟ ಅಥವಾ ದೇವತಾ ಪ್ರಾರ್ಥನೆ ಮಾಡಿ ಹಾಕಿದ್ರೆ ದೇವತೆಗಳು ಸ್ವೀಕರಿಸುತ್ತಾರೆ ಅಂತ ತಿಳಿಯುವ. ಸರಿ, ಒಂದು ಸಮಾಧಾನ ಸಮಾಧಾನ. ಹೌದಾ? ತಿಳಿಯುವ. ಹೌದು, ದೇವೇಂದ್ರ ಓದಿದ ಓದಿದ ಐರಾವತ ಕಾಮಧೇನು ಕಲ್ಪವೃಕ್ಷ ಉಚ್ಚೈಶ್ರವಸುವಂತ ಕುದುರೆಗಳು ಕೆಳಗಿಳಿದು ಬರಬೇಕು ಅಂತಾಗಿದ್ರೆ ಏಳಿ ದಾರಿ ಮಾಡಿ ಕೊಡಬೇಕು ಅಂತ ಹೇಳಿದ್ರಲ್ಲ. ಹೌದು, ಬೇಕಾ ಮಗನೇ? ಅನಿವಾರ್ಯತೆ ಅವಶ್ಯಕತೆ ಉಂಟಾ? ಯಾಕೆ ಗೊತ್ತಾ? ಆಕಾಶ ಗಮನ ಶಕ್ತಿ ಹೊಂದಿಕೊಂಡಿದೆ. ಹೌದು, ದೇವತೆಗಳಿಗೆ ರಾಕ್ಷಸರ ದಾಳಿಯಾದಾಗ ಈ ಐರಾವತ ಕಾಮಧೇನು ಉಚ್ಚೈಶ್ರವಸು ತಾನಾಗಿ ಮಾಯವಾಗುತ್ತದೆ, ಯುದ್ಧ ಕಾಲದಲ್ಲಿ ಆಕಾಶದಲ್ಲಿ ಸಂಚರಿಸುತ್ತದೆ. ಅಂತಹ ಆನೆ ಕುದುರೆ ಇಳಿದು ಬರುವುದಕ್ಕೆ ದಾರಿ ಬೇಕಾ? ಏಣಿ ಬೇಕಾ? ಪ್ರಕರಣ ಏನು? ನಾವು ಅದು ಯೋಚಿಸಬೇಕಾದ ಯಾರಿ ದೇವೇಂದ್ರ? ಈ ಅರ್ಜುನನಿಗೆ ಪರ್ಯಾಯವಾಗಿ ಅಪ್ಪ ಅಪ್ಪ ನೇರ ಅಪ್ಪ ಅಲ್ಲ, ಪರ್ಯಾಯ ಅದು ಈ ಕಡೆಯಿಂದ ಪಾಂಡು ಮುಂದೆ ಬೇರೆ ಬೇರೆ ಉಂಟು. ಸರಿ ಸರಿ. ಹೌದಾ? ಹಾಗಾದ್ರೆ ತನ್ನ ಮಗನ ಸ್ಥಾನದಲ್ಲಿರುವಂತಹ ಅರ್ಜುನನನ್ನು ಪ್ರಪಂಚಕ್ಕೆ ಕಾಣಿಸಿಕೊಡುವುದಕ್ಕೋಸ್ಕರವಾಗಿ ದೇವೇಂದ್ರ ಇಂತಹ ಒಂದು ನಾಟಕವನ್ನು ಮಾಡಿದ್ದಾರೆ. ಅಷ್ಟೇ ಮಗ, ಇವನನ್ನು ಅರ್ಜುನನನ್ನು ಕಾಣಿಸುವುದಕ್ಕೆ ದೇವೇಂದ್ರ ಮಾಡಿದ ಊಟ ಅದು. ಯೋಚನೆ ಮಾಡು ಮಗ, ಪರ್ಯಾಯ ಸ್ಥಾನದಲ್ಲಿರುವಂತಹ ಅಪ್ಪ ದೇವೇಂದ್ರ ಮಗ ಅರ್ಜುನನನ್ನು ಕಾಣಿಸಿಕೊಡೋದಕ್ಕೆ ಅಷ್ಟೆಲ್ಲ ಮಾಡುತ್ತಾನೆ. ಇಲ್ಲಿ ಈ ನಿನ್ನ ಹುಟ್ಟಿಗೆ ನೇರ ಕಾರಣ ಈ ನಿನ್ನ ಅಪ್ಪ. ಮಗ ಇಂತಹ ಒಂದು ಸಾಹಸ ಮಾಡ್ಲಿಕ್ಕೆ ಹೊರಡುವಾಗ ಬೇಡ ಮಗನೇ ಬೇಡ ಅಂತ ತಡದದ್ದು ಯಾಕೆ ಗೊತ್ತಾ? ಎಂತದಕ್ಕೆ? ದೇವೇಂದ್ರನಿ ಕೆಲವು ಮಕ್ಕಳಿದ್ದಾರೆ, ನನಗೆ ಒಬ್ಬನೇ ಮಗ ಇದ್ದ. ಅದಕ್ಕೆ ನಾನೇನು ಹೇರುವುದಿಲ್ಲ ಹೇಳಿ. ಬೇಡ ಅಂತ ಹೇಳಬೇಡ, ಹತ್ರ ಬಂದ್ರೆ ಬುಸ್ಬಿಡ್ತೀನಿ ನೀನು. ಅದಕ್ಕೆ ಪ್ರಣಯ ಪಾಪ ಹೇಳಿದ್ರು ಅಷ್ಟೇ, ನಮ್ಗೆ ಸಿಗುವುದಿಲ್ಲಲ್ಲ. ಕಾಲ ಅದು ಒಂದೇ ಪ್ರಕರಣ ಅಲ್ಲ, ಮತ್ತೆ ಮತ್ತೊಂದು ಪ್ರಕರಣ ಉಂಟು. ಯಾವುದು? ಕೈಲಾಸವಾಸಿಯಾದಂತಹ ಪರಮೇಶ್ವರನಿಗೂ ಇತ್ತ ಭಾರತನಿಗೂ ಒಂದು ಗಲಾಟೆ ಆದದ್ದು, ಹೊಡೆದಾಟ ಆದದ್ದು. ಆ ಕಿರಾತಾರ್ಜುನ ಕಾಳ ಇಂದ್ರಕೀಲಕದಲ್ಲಿ ಒಂದು ಹಂದಿಯ ನೆವನದಿಂದಲಾಗಿ ಶಿವ ಹಾಗೂ ಪಾರ್ಥ ಇಬ್ಬರು ಹೊಡೆದಾಟ ಮಾಡ್ಕೊಂಡ್ರಂತೆ. ಆವಾಗ ಅರ್ಜುನ ಏನು ಮಾಡಿದ? ಮುಷ್ಟಿಯನ್ನ ಬಿಗಿಯಾಗಿ ಹಿಡಿದುಕೊಂಡು ಶಿವನ ಹಣೆಯ ಮೇಲೆ ಕುದ್ದಿದ. ಕುದ್ದಿದ ಅವ ಕುದ್ದಿದ ಕಾರಣಕ್ಕಾಗಿ ಶಿವನ ಹಣೆಯಲ್ಲಿ ಒಂದು ಹೊಂಡ ಬಿದ್ದಿದೆ ಗೊತ್ತಾ? ಅದಕ್ಕೆ ಹೇಳುವುದು ಪಾರ್ಥ ಪ್ರಹಾರ ಅಂತ. ಅಂತಹ ಸಾಹಸಿಗ ಈಗ ಆ ಶಿವನ ಹಣೆ ಮುಟ್ಟಿದೆ ಹೇಗ? ಲಿಂಗ ಮುಟ್ಟಿದ್ರೆ ಗೊತ್ತಾಗುದಿಲ್ವಾ? ಶಿವಲಿಂಗ ಮಾಡುವಾಗ ಒಂದು ಹೊಂಡ ಇಟ್ಟೇ ಮಾಡು ಗುರುತಕ್ಕೋಸ್ಕರವಾಗಿ. ಹೌದೌದು, ಅಂತ ಸಾಹಸಿಗ ಮತ್ತೆಂತದ್ದು ಮಗು? ಅಮ್ಮ ಎಂತದಿಲ್ಲ ಮಗನ, ಇದು ನಾಟಕವೇ ಬಿಟ್ಟರೆ ಮತ್ತೆ ನಿಜವಾದ ಹೋರಾಟ ಎಲ್ಲ ಅಲ್ಲ. ಹೌದಾ? ಈ ಅಪ್ಪನಿಗೆ ಬೇರೆ ಬೇರೆ ಕಥೆಗಳ ಅರ್ಜುನನದು ವರ್ಣನೆ ಮಾತ್ರ ಗೊತ್ತಾಗುತ್ತೆ, ಅದಕ್ಕಿಂತ ಅದ್ರ ಅದು ಸೂಕ್ಷ್ಮಗಳು ಗೊತ್ತಾಗುದಿಲ್ಲ. ಅರ್ಜುನ ಶಿವನ ಕೂಡ ಹೋರಾಟ ಮಾಡಿ, ಅರ್ಜುನ ಹೋರಾಟ ಮಾಡಿ, ಈಶ್ವರ ಹೋರಾಟ ಮಾಡಿದ್ದ ಅಲ್ವೇ? ಹೊಡೆದಾಟದ ನಾಟಕ ಮಾಡಿ ಅಷ್ಟೇ. ಈ ಅರ್ಜುನ ತಪಸ್ಸು ಮಾಡಿ ಶಿವನ ಕುರಿತಾಗಿ, ಪಾಶುಪತ ಆದರೆ ಅಸ್ತ್ರಗಳನ್ನು ಕೊಡು ಶಿವನೇ ಅಂತ ತಪಸ್ಸು ಮಾಡಿದ. ಹೌದಾ? ಕೈಲಾಸದಲ್ಲಿ ಇದ್ದಂತ ಶಿವ ಪಾರ್ವತಿಯರಿಗೆ ಗೊತ್ತಾಯ್ತು. ಸರಿ, ಪಾರ್ವತಿ ದೇವಿ ನೋಡಿ ಹೇಳಿದ್ದಂತೆ, ಓ ಆ ಒಬ್ಬ ಹುಡುಗ ಯಾರು ತಪಸ್ಸು ಮಾಡ್ತಾ ಇದ್ದಾನಲ್ಲ, ಅವ ಯಾರು ಹುಡುಗ? ಅವನು ಅರ್ಜುನ. ಏನಪ್ಪ ಅವ ಬಿಲ್ಲು ಬಾಣೆಲ್ಲ ಹಿಡಿದುಕೊಂಡು ಯುದ್ಧ ತಪಸ್ಸು ಮಾಡ್ತಾನೆ, ಏನು ವಿಶೇಷ? ಅವನ ಬೆನ್ನನ್ನು ಇದು ತನಕ ಯಾರು ನೋಡಿದ್ದಿಲ್ಲ.
ಅಂದ್ರೆ ಯಾರು ಅವನು ಯುದ್ಧ ಕ್ಷೇತ್ರದಲ್ಲಿ ಬೆನ್ನು ತೋರಿಸುವವನಲ್ಲ ಅಷ್ಟು ಪರಾಕ್ರಮ ಎಂದು ಈಶ್ವರ ದೇವರು ಹೇಳಿದ್ರು. ಅಷ್ಟೊತ್ತಿಗೆ ಪಾರ್ವತಿ ಸ್ವಲ್ಪ ನನ್ನ ಹಾಗೆ ಹೆಂಗಸವು ಅಂದ್ರೆ ಸ್ವಲ್ಪ ಅದು ಸೂಕ್ಷ್ಮವಾಗಿ ಯೋಚಿಸುವ ಪಾರ್ವತಿ ಅವತಾರ ಚಂಡಿ ಕಾಡಿ ಅಲ್ಲ ಅದಕ್ಕೋಸ್ಕರವಾಗಿ ಈಶ್ವರ ದೇವರು ಪಾರ್ವತಿ ದೇವಿ ಇಬ್ಬರೂ ಕಿರಾತ ಕಿರಾತಿನಿಯಾಗಿ ಬಂದು ಹಂದಿಯ ನೆವನದಲ್ಲಿ ಅರ್ಜುನನ ಜೊತೆಗೆ ಹೋರಾಟ ಮಾಡಿದ್ದು ಹೌದು. ಆದರೆ ಹೋರಾಟ ನಿಜದ ಹೋರಾಟವ? ಹೊಡೆದಾಡುತ್ತಾ ಹೊಡೆದಾಡುತ್ತಾ ಈಗ ಅರ್ಜುನ ಹೇಳಿದ್ರಲ್ಲ ಈಶ್ವರ ದೇವರು ಎಂತ ಮಾಡಿದ್ದಾರೆ, ಮೆಲ್ಲ ಒಂದು ಮುಷ್ಟಿ ಹಿಡಿದು ಇವರ ಬೆನ್ನಿಗೆ ಗುದ್ದಿದ್ದೆ ತಡ ಅರ್ಜುನ ನೊರೆ ರಕ್ತ ಕಾರುತ್ತ ಬಿದ್ದಿದ್ದಾರೆ. ಓಹ್, ಅದು ಹೇಳುದಿಲ್ಲ ಹೇಳುದಿಲ್ಲ. ಆಗ ತಲೆ ತಿರುಗಿಕೊಂಡು ಬಿದ್ದು ಆ ಬಳಿಕ ಎದ್ದು ಕೂತಂತ ಅರ್ಜುನ ಮತ್ತೆ ಸ್ನಾನ ಮಾಡಿಕೊಂಡು ಒಂದು ಕಾಡಿನ ಹೂಗಳನ್ನು ತಂದು ಲಿಂಗ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಮರಳಿನ ಲಿಂಗ ಮಾಡಿಕೊಂಡು ಸರಿ ಅಷ್ಟು ಹೊತ್ತಿಗೆ ಕಣ್ಣು ಬಿಟ್ಟು ನೋಡಿದ್ರೆ ಇಲ್ಲಿ ಸೈತಕದ ಲಿಂಗದಲ್ಲಿ ಹಾಕಿದ ಹೂಗಳು ಅಲ್ಲಿ ಈಶ್ವರನ ಕಾಲ ಕಿರಾತನ ಕಾಲಬುಡದಲ್ಲಿ ಬೀಳುತ್ತದೆ. ಆಶ್ಚರ್ಯಗೊಂಡ ಕೈ ಮುಗಿದು ಪ್ರಾರ್ಥಿಸಿದ. ಆಗ ಒಲಿದು ನಿಂತವರು ಪಾರ್ವತಿ ಪರಮೇಶ್ವರರು. ಹಾಗಾದ್ರೆ ಮೊದಲೇ ಕೊಡಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ಬಂದವರು ಹೊಡೆಯುವುದ ಕುಂಟ ಮಗ ಬರೀ ನಾಟಕದ ಹೊಡೆದಾಟ ಎಲ್ಲ ನಿಮಗೆ ಒಳ್ಳೆಯದನ್ನು ಒಪ್ಪಿಕೊಂಡು ಅಭ್ಯಾಸವೇ ಇಲ್ವ? ಒಳ್ಳೆಯದನ್ನು ಚೆನ್ನಾಗಿ ಒಪ್ಪಿಕೊಳ್ತೇನೆ, ಆದ್ರೆ ಅದರ ಸೂಕ್ಷ್ಮಗಳನ್ನು ನೋಡಿದ್ರೆ ನಾನು ಹಾಗೆ ಒಪ್ಪಿಕೊಳ್ತೇನೆ. ಅಷ್ಟಕ್ಕೂ ಪಾರ್ಥನಿಗೆ ಕೈ ಮುಗಿದ್ರೆ ಆಗುವ ನಷ್ಟ ಆದ್ರೆ ಏನು ಅಂತ ಬೇಕಲ್ಲ. ಪಾರ್ಥನಿಗೆ ಕೈ ಮುಗಿದಕ್ಕೆ ನಾವೇನು ಸಾಮಾನ್ಯ ಧೈರ್ಯದಿ ನಿಂತು ಸೆಣಸಿ ಹರಿದು ಧೈರ್ಯದಿ ನಿಂತು ಸೆಣಸಿ ಈ ಹೊತ್ತಿಗೆ ನಾವು ಕ್ಷತ್ರಿಯರಿದ್ದೇವೆ, ನಾವು ದೊರೆಗಳೇ ಆಗಿದ್ದೇವೆ. ಯೋಚನೆಯನ್ನು ಮಾಡಿ, ಮಾಹಿಷ್ಮತಿ ಅಂತಹ ನಮ್ಮ ದೇಶ ಸಣ್ಣದ್ದೇ ಇರಬಹುದು, ಆದರೆ ಇರುವಂತಹ ಪ್ರಜೆಗಳೆಲ್ಲರೂ ಗೌರವದಿಂದ ನಮಗೆ ಕೈ ಮುಗಿಯುತ್ತಾರೆ, ಅಭಿವಾದನಗಳನ್ನು ಸಲ್ಲಿಸುತ್ತಾರೆ. ಯಾಕಾಗಿ ನಾವು ದೊರೆಗಳಿದ್ದೇವೆ ಎನ್ನುವ ಕಾರಣಕ್ಕೋಸ್ಕರವಾಗಿ. ಹಾಗಾದ್ರೆ ನಾವೇ ಹೋಗಿ ಯಾರತ್ತೋ ಕೈಕಾಲು ಹಿಡಿದೆವು ಅಂತಾದ್ರೆ ನಾಳೆ ಇವರು ನಮ್ಮನ್ನು ಮಾನಿಸುತ್ತಾರೆಯೇ? ಇಲ್ಲವೇ ಇಲ್ಲ, ನಮಗೆ ಗೌರವವನ್ನು ಕೊಡಲಾರ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸ್ವಾಭಿಮಾನವನ್ನು ನಾವು ಕಳ್ಕೊಳ್ಳುವುದು ಬೇಡ ಎಂದಷ್ಟೇ ನಾವು ಆಡುತ್ತಾ ಇರುವುದು. ಈಗ ಕಪ್ಪ ಕಾರಣಕ್ಕೇನು ಕೊಟ್ಟರೆ ಏನಾಗುತ್ತದೆ? ಏನು, ನೀವು ದೊಡ್ಡವರು, ನಿಮ್ಮ ರಕ್ಷೆ ನಿಮ್ಮ ಕರುಣೆ ನಮ್ಮ ಮೇಲಿರ್ಲಿ ಅಂತ ನಾವು ಹೇಳಿದ ಹಾಗಾಗುತ್ತದೆ. ಅದೇ ಹೌದು ಅಂತಾಗಿದ್ದರೆ ನಮ್ಗೆ ಯಾಕೆ ಬೇಕು ಅರಸೊತ್ತಿಗೆ ಎನ್ನುವಂಥದ್ದು? ಅಂದ್ರೆ ಅನ್ಯರು ತಮ್ಮ ಮೇಲೆ ತಲೆ ಮೇಲೆ ಇಡುವಂತಹ ಚಿನ್ನದ ಕಿರೀಟವೇ ಆಗಿರಲಿ, ಅದರಿಂದ ನಮಗೆ ದಾಸ್ಯತ್ವ ಬರ್ತದೆ ಅಂತಾದ್ರೆ ನಮಗೆ ಅಷ್ಟೊಂದು ಬೇಡ. ನಾವು ಹೇಳಿದ್ರೆ ಸ್ವಾತಂತ್ರ್ಯದಿಂದ ಬದುಕೋಣ, ಸ್ವಾಭಿಮಾನ ಜನರಾಗಿದ್ದುಕೊಳ್ಳೋಣ, ಇದು ನಮಗೆ ಬೇಕಾಗಿರುವಂತದ್ದು. ಇನ್ನು ಅವನ ಅಮಿತ ಪರಾಕ್ರಮಿಯು ನಮ್ಮಲ್ಲಿ ಸೇನೆಯೇ ನಷ್ಟವಾಗುತ್ತದೆ. ನಮ್ಮಲ್ಲಿ ಅಂತ ಅಪರಿಮಿತವಾದ ಸೇನೆ ಇಲ್ಲ, ಇಲ್ವೇ ಇಲ್ಲ. ಏನ ಅಲ್ಲಿಯೂ ಬಹಳ ಇಲ್ಲ, ಅವ್ರ ಹತ್ರ ಅಷ್ಟೆಲ್ಲ ಇಲ್ಲ. ಈಗ ಹೋಗಿದೆ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಆಗುವಾಗ 18 ಅಕ್ಷರಕ್ಕೆ ಸೈನ್ಯ ಮುಗಿದಿದೆ. ಅಲ್ಲಿ ಕೌರವ ಮೊದಲೇ ದೊಡ್ಡ ಹೊಟ್ಟ ಮಾಡಿಟ್ಟೋಗಿದ್ದಾರೆ, ಮತ್ತೆ ಇವರಿಗೆ ಆಡಳಿತ ಮಾಡೋದಕ್ಕೆ ಕಷ್ಟ ಆಗುತ್ತದೆ. ಹಾಗಾಗಿ ಇವ್ರ ಹತ್ರ ಬಹಳ ಸೈನ್ಯವೂ ಇಲ್ಲ. ಇನ್ನು ಎಷ್ಟೇ ಸೈನ್ಯ ಎಲ್ಲಿಂದ ಬೇಕಾದ್ರೆ ತರಲಿ, ನಮ್ಮಲ್ಲಿರುವಂತಹ ಸೈನ್ಯ ಏನು ಹೆದರಬೇಕಾದಿಲ್ಲ. ನಮ್ಮಲ್ಲಿಗೆ ಇಷ್ಟೇ ಜನ ಇರ್ಬೋದು, ಆದ್ರೆ ಇಷ್ಟು ಜನರು ನಮಗೋಸ್ಕರವಾಗಿ ಬೆಂಬಲ ಕೊಡುವವರು ಖಂಡಿತವೇ.
ನಮ್ಮ ವೀರ ಯೋಧ ಸೈನಿಕ ಅವರ ಕುರಿತಾಗಿ ನಮಗೆ ಹೆಮ್ಮೆಯಾಗಬೇಕು. ಮಗು ಅಮ್ಮ, ಯಾವ ಯಾವುದೋ ದೇಶದಲ್ಲಿ ನಿಮಗಿಷ್ಟು ಸೌಕರ್ಯ ಕೊಡ್ತೇವೆ, ನಿಮಗಿಷ್ಟು ಸೌಲಭ್ಯ ಕೊಡ್ತೇವೆ, ನಿಮಗಿಷ್ಟು ಹಣ ಸಂಬಳ ಕೊಡ್ತೇವೆ ಅಂತ ಹೇಳಿ ಸೇನೆಗೆ ಜನ ಸೇರಿಸಿಕೊಳ್ಳುವುದು. ಆದ್ರೆ ನಮ್ಮಲ್ಲಿ ಹಾಗೆಲ್ಲ ಮಗು, ಹೆತ್ತ ತಾಯಿ ಹೊತ್ತ ನೆಲ ಹೆತ್ತ ತಾಯಿಗಿಂತಲೂ ಮಿಗಿದು ಎನ್ನುವ ಹಾಗೆ ತಿಳಿದು ಸತ್ತರೆ ಸ್ವರ್ಗ ಜನ್ಮಭೂಮಿಗೋಸ್ಕರವಾಗಿ ಪ್ರಾಣವನ್ನಾದರೂ ಬಿಡುತ್ತೇವೆ ಎನ್ನುವ ಹಾಗೆ ತಿಳಿದು ತಾವಾಗಿ ಸೇನೆಗೆ ಸೇರುವಂತ ಯುವಕರಿರುವ ದೇಶ ಯಾವುದು ಕೇಳಿದ್ರೆ ಅದು ನಮ್ಮ ಈ ಭೂಮಿ ಮಾತ್ರ, ಯಾವ ದೇಶದಲ್ಲೂ ಅದಿಲ್ಲ. ಹಾಗಾದ್ರೆ ಅಂತವರೇ ಸಾಮರ್ಥ್ಯದ ಹೋರಾಟಕ್ಕೆ ಮುಂದಾದಾಗ ಅವರ ಆಸೆಗೆ ನಾವು ತಣ್ಣೀರು ಹಾಕ್ಲಿಕ್ಕಾಗುತ್ತದೆ? ಸಾಧ್ಯವೇ ಇಲ್ಲ. ಇನ್ನು ನೀನು ಸಣ್ಣ ಹುಡುಗ, ಹೌದಾ? ಹೌದು. ಏನು ಸಣ್ಣ ಹುಡುಗ ಅದ್ರಿಂದ ಏನು ಬೆಂಕಿ ಕಿಡಿ ಸಣ್ಣದು, ಸುಡುವ ಗುಣ ಸಣ್ಣದ, ಬಿಡ್ತದ ಬಿಡ್ತದ, ಮುಳ್ಳು ಸಣ್ಣದೇ ಇರಬಹುದು, ಚುಚ್ಚುವ ಗುಣ ಬಿಡ್ತದ, ಆಗದೆ ಇರ್ತದ, ಆಗದೆ ಆಗದೆ ಇರ್ತದ. ಹಾಗೆ ಮಗು, ಅಷ್ಟಕ್ಕೂ ನಿನ್ನ ಅಪ್ಪ ಶಿಶುದ ಕತೆ ಹೇಳಿದ್ರಲ್ಲ, ಹೌದೌದು, ಅದೇ ಅರ್ಜುನ ಜೊತೆ ಕೃಷ್ಣ ಇಲ್ವ, ಬಲರಾಮ ಕೃಷ್ಣರೆನ್ನುವಂತ ಇಬ್ಬರು ಹುಡುಗರು, ಹೌದು, ಅಂದ್ರೆ ಸಣ್ಣವರು ಇರುವಾಗ ಆ ಮಾಗದ ಹಿಡಿದುಕೊಂಡು ಬಂದಂತ ಅಕ್ಷೋಹಿಣಿ ಅಕ್ಷೋಹಿಣಿ ಸಂಖ್ಯೆಯ ಸೈನ್ಯವನ್ನು 18 ಬಾರಿ ನಿರ್ಮೂಲನೆ ಮಾಡಿದ್ದಾರೆ. ಮಾಡಿದ್ದಾರೆ. ಏನ ರಾಮಕೃಷ್ಣನಿಗೆ ಸೈನ್ಯ ಇತ್ತ? ಇತ್ತ. ಮತ್ತೆ ಹೇಗೆ ಮಾಡಿದ್ರು? ಅವರು ಮನುಷ್ಯರೇ ಅಲ್ವೇ? ಅದು ಮತ್ತೆ ಮನುಷ್ಯರಲ್ಲದೆ ದೇವರು ಅಂತ. ದೇವರು ಆಯ್ತಪ್ಪ, ದೇವರದು ಲೀಲೆ ಆಯ್ತು, ಬಿಡೋಣ. ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಇದ್ದಂತ ಲವಕುಶರೆನ್ನುವಂತ ಇಬ್ಬರು ಸಣ್ಣ ಮಕ್ಕಳು ಅಯೋಧ್ಯೆಯ ರಾಮನ ಸೇನೆಯನ್ನು ಮಣಿಸಿದವರಿದ್ದಾರೆ. ಮತ್ತೆ ಅಲ್ಲದ ಆಶ್ರಮದ ಪ್ರಕರಣ ಆಗಿದೆ, ಅದು ಗೊತ್ತಿಲ್ಲ ನಿನ್ನ ಅಪ್ಪನಿಗೆ? ಗೊತ್ತಿಲ್ಲಪ್ಪ. ಮೌರ್ಯ ಪುರು ಸೀತೆ ಹಾಡದ ಮಕ್ಕಳೇ. ಹಾಗಾದ್ರೆ ನಾನು ಹೆತ್ತದ್ದಲ್ಲ, ನಾನು ಸೀತೆ ಹೆತ್ತಲ್ಲ ಅಂತ ಹೇಳಿದ್ವಿ. ಅದಕ್ಕಿದ್ರೆ ಮತ್ತೆ ಹೀಗೆ ಹೇಳುವ, ಹೌದಪ್ಪ, ಅವರು ಸೀತೆ ಹೆತ್ತ ಮಕ್ಕಳಲ್ಲ. ಯಾಕೆ ಗೊತ್ತಾ? ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ವಜ್ರವೀರ್ಯ ಸಂಭೂತರು. ಅದು ನಿಮ್ಮ ಮಕ್ಕಳಲ್ಲ ನೋಡಿ. ನಾನು ಈಗಲೂ ರಾಮಚಂದ್ರನಾಗಬಲ್ಲೆ. ನೀವು? ನಾನೇ. ಹೇಗೋ ಯಾರಾದ್ರೂ ನಿನ್ನನ್ನು ಹೊತ್ಕೊಂಡು ಹೋಗ್ಲಿ, ಬಿಡಿಸ್ಕೊಡ್ಬಾರ್ದೆ ಇದ್ರೆ ರಾಮನ ಹಾಗೆ. ನೀವ? ನಾನೇ. ಯಾರಾದ್ರೂ ಹೊತ್ಕೊಂಡು ಹೋದ್ರೆ ಪಾಪ ಅವನ ಅವರೇ ಇಟ್ಟು ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಒಟ್ಟಾರೆ ಇದ್ರಲ್ಲ ನಾನು ಸತ್ಯ ಸಾಮರ್ಥ್ಯ ಉಂಟು. ನಿನ್ನ ಅಪ್ಪನ ಗುಣ ಎಂತದ್ದು ಗೊತ್ತಾ ಮಗ? ಏನು ಅವ್ರು ಯಾವ ಸ್ವಭಾವದವ್ರು ಗೊತ್ತಾ? ಹೇಗೆ? ಇದೊಂದು ಕತೆ ಉಂಟು. ಹೌದಾ? ಒಬ್ಬ 4 ಬಿಳಿ ಕುದುರೆ ಕಟ್ಟಿಕೊಂಡು ಬಂದಂತ ಬಿಳಿ ರಥದಲ್ಲಿ ಒಬ್ಬನ ಹೆಂಡತಿಯನ್ನು ಕದ್ದುಕೊಂಡು ಹೋದ. ಹೌದಾ? ಆಮೇಲೆ ಈ ಹೆಂಡತಿ ಕದ್ದುಕೊಂಡದ ಆ ಗಂಡ ಇದ್ದಾನಲ್ಲ, ಅವ ಎಲ್ಲಿಯೇ ಬಿಳಿ ಕುದುರೆ ಕಟ್ಟಿದ ರಥ ಕಂಡಿತು ಅಂತ ಆದ್ರೆ ಒಮ್ಮೆ ಓಡಿ ತಪ್ಪಿಸಿಕೊಂಡು ಒಂದು 10 ವರ್ಷ ಕಳೆದೋಯ್ತು. 10 ವರ್ಷ ಕಳೆದ್ರು ಎಲ್ಲಿಯಾದ್ರೂ ದಾರಿಯಿರೋದು ಬಿಳಿ ಬಣ್ಣದ ರಥ ಬರ್ತದೆ, ಬಿಳಿ ಕುದುರೆ ಕಟ್ಟಿದ್ದು ಉಂಟು ಅಂತ ಆದ್ರೆ ಇವ ಹೆದರಿಕೊಂಡು ಅಡಗಿಕೊಳ್ಳು. ಅಷ್ಟೊಂದಿಗೆ ಒಬ್ಬ ಕೇಳಿದ್ದಂತೆ, ಎಂತದಕ್ಕೆ ಪುಣ್ಯ ಅಂತ, ನಿನ್ನ ಹೆಂಡತಿಯನ್ನು ಕತ್ತುಕೊಂಡು ಹೋಗಿ ಒಂದು 10 ವರ್ಷ ಆಯ್ತು, ಈಗಲೂ ನೀನು ಅಂತ ಬಿಳಿ ಬಿಳಿಯಾದ ರಥ ನೋಡಿದಾಗ ಹೆದರುದೆಂತದಕ್ಕೆ? ಮತ್ತೆಂತಲ್ಲ, ಎಲ್ಲಿ ಮತ್ತೆ ಹಿಂದೆ ತಂದು ಬಿಡ್ತಾನೆ ಹಾಗೆ? ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನೋಡು ನನ್ನನ್ನು. ಅದೇ ಬುದ್ಧಿಯವರು ಒಪ್ಪಿಕೊಂಡಾಗಾಯ್ತು. ಬಿಡಬಹುದು, ನಾವು ಅದನ್ನೆಲ್ಲ ಯೋಚಿಸಬೇಕಾದದ್ದು ಕ್ಷತ್ರಿಯತನ ಪೌರುಷ ಪರಾಕ್ರಮ ಯಾರಿಗೂ ಮಾರಾಟವಾದ ವಸ್ತುಗಳಲ್ಲ ಅಲ್ವೇ. ಅರ್ಜುನನು ಕುಂತಿ ಹೆತ್ತ ಮಗ, ಅವನ ಸಾಮರ್ಥ್ಯದಿಂದ ಕಲಿತಂತ ವಿದ್ಯೆಯ ಬಲುಮೆಯಿಂದ ತಾನು ಮೇಲ್ಮೈಯನ್ನು ಸಾಧಿಸಿದ್ದಾನೆ. ನೀ ಕಲಿತದ್ದೇನು ಕಡಿಮೆ ಇಲ್ಲ ಅಲ್ವೇ. ಕಲಿತದ್ದು ಕೇವಲ ಪ್ರದರ್ಶನಕ್ಕಲ್ಲ, ಪ್ರಯೋಗತ್ವ ಆಗಬೇಕು ಬೇಡುವ? ಹೌದು. ಅಂತಿರುವಾಗ ಯಾವುದೇ ಆಯುಧಗಳ ಬಲ ಬಲವಲ್ಲ, ಯಾವುದೇ ಸೇನೆಯ ಬಲ ಬಲವಲ್ಲ, ಹಣದ ಬಲ ಬಲವಲ್ಲ, ಜನರ ಬಲ ಬಲವಲ್ಲ, ಆತ್ಮ ಬಲವೇ ನಿಜವಾದ ಬಲ. ಆದ್ರೆ ಹೆದರಬೇಡ ಮಗನೇ, ಯುದ್ಧ ಯುದ್ಧವೇ ಯುದ್ಧ ಯುದ್ಧವೇ ದುರಕ್ಕೆ ಬಲವನ್ನು ಹಾ
ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಇಲ್ಲ, ಮೊದಲೇ ನನ್ನ ಪರಾಕ್ರಮವನ್ನು ತೋರಿಸಬೇಕು ಎಂಬಂತ. ಹೆಂಡತಿ ಮುಂದೆ ಮೊದಲು ಗಂಡ ಅಲ್ವಾ, ಹೆಂಡತಿ ಮುಂದೆ ಹಾಗೆ ಹೆದರ್ಲಿಕ್ಕೆ ಆಗುತ್ತದ? ಇಲ್ಲವೇ ಇಲ್ಲ. ನನ್ನ ಪರಾಕ್ರಮ ಏನು ಎಂಬ ಹಾಗೆ ತೋರಿಸಬೇಕು, ಆತನ ಹಿಮ್ಮೆಟ್ಟಿಸಬೇಕು ಎಂಬಂತ ಆಸೆ. ಸುಮ್ಮನೆ ಮರಗಿಕೊಂಡಂತ ಸಿಂಬಲವಾಗಿ ಆಹಾರ ತನ್ನಿಂದ ತಾನಾಗಿ ಬಂದು ಬೀಳುವುದಕ್ಕೆ ಸಾಧ್ಯ ಉಂಟ? ಇಲ್ಲವೇ ಇಲ್ಲ. ಹೆಚ್ಚು ಪ್ರಯತ್ನಿಸಬೇಕು. ಬಿರುಗಾಳಿ ಆದ್ರೂ ದೊಡ್ಡ ದೊಡ್ಡ ಹೆಮ್ಮರಗಳನ್ನೇ ಉರುಳಿಸುವುದು. ಹೌದು, ಸಣ್ಣ ಸಣ್ಣ ಗರಿಕೆ ಹೊಲದಲ್ಲಿ ಮಾಡುವುದಿಲ್ಲ. ತಾಗಿದ್ರೆ ದೊಡ್ಡ ದೊಡ್ಡವರಿಗೆ ತಾಗಬೇಕು. ಮತ್ತೆ ದೊಡ್ಡವರ ಮುಂದೆ ತಾಗಿ ನಾವು ಸಣ್ಣದಾಗುತ್ತೇವೆ ಅಥವಾ ನಾವು ಸೋಲುತ್ತೇವೆ ಅನ್ನೋದು ಮುಖ್ಯ ಅಲ್ಲ. ಅದು ಪ್ರಶ್ನೆ ಅಲ್ಲ. ಎಷ್ಟು ಸಮಯದ ನಂತರ ಸೋತೆವು ಅದು ಪ್ರಧಾನ. ಅದರ ಮೇಲೆ ನಮ್ಮ ಯೋಗ್ಯತೆ ಅರ್ಥ ಆಗುತ್ತೆ ಅಲ್ವಾ? ಅಲ್ಲ, ಅಯ್ಯೋ, ಅವ್ರು ದೊಡ್ಡವರ ಕೈ ಕಟ್ಟಿಕೊಳ್ತಾರೆ. ಸದ್ಯ ಉಂಟಿಲ್ಲ ಅಷ್ಟೇ, ನಮ್ಮ ಸೈನ್ಯ ನಷ್ಟ ಆಗುತ್ತದೆ. ಹೋಗ್ಲಿ, ಸೈನಿಕರೆಲ್ಲ ಸಾಯ್ತಾರೆ. ಹೋಗ್ಲಿ, ಹೆದರಿ ಕೂಡೋದಕ್ಕೆ ಸಾಧ್ಯ ಉಂಟ? ಕಲಿಕೆ ಅಲ್ವಾ? ಮತ್ತೆ ಅಂತ ಚಂದ್ರನಿಗೆ ರಾಹು ಕೇತುಗಳ ಕಾಟ ಉಂಟು, ಮತ್ತೆ ನಮಗಿಲ್ಲದೆ ಹೋಗ್ತದ? ಇಲ್ಲಿ ತೊಂದರೆ ಇಲ್ಲ ಅಮ್ಮ. ಬಂದಿರುವಂತ ಪಾತ್ರ ಅದೇನು ಎಂಬುದನ್ನ ಸರಿಯಾಗಿ ನಾನು ವೀಕ್ಷಿಸುತ್ತೇನೆ. ನಮ್ಮ ಸೈನ್ಯ ಬೆಂಬಲ ಒಂದು ಸಿಕ್ತು ಅಂತಾದ್ರೆ ಅವನ ಮೇಲೆ ಥಾಳಿ ಎಸಗುತ್ತೇನೆ. ಅದಕ್ಕೆ ಬೇಕಾದದ್ದು ನಿಮ್ಮ ಆಶೀರ್ವಾದ. ಅಪ್ಪಣೆ ಮಗು. ಅಮ್ಮ, ನನ್ನ ಆಶೀರ್ವಾದ ಯಾವಾಗಲೂ ನಿನಗೂ ಸರಿ. ಆದ್ರೆ ಏನಿದ್ರು ನಿನ್ನ ಅಪ್ಪ, ಹೌದೌದು, ಅವರು ಮೊದಲು ಅಪ್ಪಣೆ ಕೊಡಬೇಕು, ನಿನಗೆ ಆಶೀರ್ವಾದ ಮಾಡಬೇಕು. ಖಂಡಿತ. ಯಾಕೆ ಗೊತ್ತಾ? ಅವರು ಹೇಳದಿದ್ರೆ ಸೈನ್ಯ ಹೊರಡುದು. ಮಕ್ಕಳು ಪರಾಕ್ರಮಿಗಳಾದ್ರೆ ಯಾವ ಅಪ್ಪನಿಗೆ ಸಂತೋಷ ಆಗುವುದಿಲ್ಲ ಹೇಳು. ನಿನ್ನ ವೀರೋಚಿತವಾದಂತಹ ಮಾತನ್ನು ಕೇಳುವಾಗ ಹೆಮ್ಮೆಯಿಂದ ನಾನು ಬೀಗ್ತಾ ಇದ್ದೇನೆ, ಧನ್ಯತೆಯಿಂದ ನಾ ಬಾಗುತ್ತಾ ಇದ್ದೇನೆ. ಸರಿ, ಇಷ್ಟು ಹೊತ್ತು ಬೇಡ ಎಂದು ಹೇಳುವುದಕ್ಕೆ ಕಾರಣ ಇಷ್ಟೇ ಮಗ. ಏನಪ್ಪ? ಪಾಂಡವರ ಕುರಿತಾದಂತಹ ಗೌರವ, ಬಂದಿರುವಂತಹ ಪಾರ್ಥನ ಕುರಿತಾದಂತಹ ಅಭಿಮಾನವೇ ನೀ ಹೊರಟ ನಡೆಗೆ ನನ್ನಿಂದ ತಡೆ ಬಂದದ್ದು. ಹೌದೇ ಹೌದು. ಈ ನಾಡಿನ ಪ್ರತಿಷ್ಠೆ ಎನ್ನುವುದು ನಿನ್ನಿಂದಲೇ ಉಳಿತದೆ ಅಂತಾದ್ರೆ ಆದ್ರೆ ಅದು ನನ್ನ ಭಾಗ್ಯ ಅಲ್ಲದೆ ಇನ್ನೇನು ಹೇಳು? ಸರಿ, ಹೊರಡುವುದಕ್ಕೆ ಸೈನ್ಯ ಬಲದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಯುದ್ಧದಲ್ಲಿ ಜಯಶೀಲನಾಗಿ ಬಾ, ಹೋಗಿ ಬಾ. ನಮೋ ಯಾವ ಕಾಲಕ್ಕೂ ಅಂಜಬೇಡ. ಸರಿ, ಸಾವಿರಾರು ಜನ ಸಜ್ಜನರು ಹೊಗಳಲಿ ಯಾತೆಗಳಲ್ಲಿ, ಸಂಪತ್ತಿನ ಹೊಳೆ ಎನ್ನುವುದು ಹರಿದು ಬರಲಿ, ನಿಂತ ಕ್ಷಣಕ್ಕೆ ನಾಶವಾಗಲಿ. ಸರಿ ಮಗು. ಅಮ್ಮ, ಮರಣ ಎನ್ನುವುದು ಯುಗಾಂತರದಲ್ಲಿ ಬರಲಿ, ಈ ತಕ್ಷಣದಲ್ಲಿ ಬರಲಿ. ಧೀರರಾದವರು ಇಟ್ಟ ಹೆಜ್ಜೆಯಿಂದ ಯಾವ ಕಾಲಕ್ಕೂ ಹಿಂತೆಗೆಯುವುದಿಲ್ಲ ಎನ್ನುವಂತ ಮಾತನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು. ಸರಿ ಅಮ್ಮ. ಇರುವೆಯ ಸಾಹಸ, ಕುಕ್ಕುಟದ ಕೆಚ್ಚು ಇದನ್ನು ಕೂಡ ಗಮನ ಇಡು. ಮಾತ್ರವೇ ಅಲ್ಲ, ಅರ್ಜುನ ಬಿಟ್ಟಂತ ಬಾಣಗಳಿಗೆ ಎದೆ ಕೊಟ್ಟು ನಿನ್ನ ಮೈಗೆ ನಾಟಿದ ಬಾಣಗಳಿದ ಗಾಯದಿಂದ ಎಷ್ಟು ರಕ್ತ ಹರಿದು ಹೋಯಿತು ಎನ್ನುವುದರಿಂದ ನಿನ್ನ ಪರಾಕ್ರಮ ಪ್ರಪಂಚ ತಿಳಿಯುವುದಲ್ಲ. ಮತ್ತೆ ನೀ ಬಿಡುವಂತ ಬಾಣಗಳನ್ನು ಕತ್ತರಿಸುವುದಕ್ಕಾಗದೆ ಅರ್ಜುನನ ಹಣೆಯಲ್ಲಿ ಒಂದು ಹನಿ ಬೆವರು ಬಂತು ಅಂತಾದ್ರೆ ನಿನ್ನ ಕೀರ್ತಿ ಪ್ರಪಂಚಕ್ಕೆ ತಿಳಿಯುತ್ತದೆ. ಜಯಶಾಲಿಯಾದ ಕುಮಾರ, ಜಯಶಾಲಿ.